Cafe. Brahmins Cafe. धन्या श्रेयस नन्नु करेतुकोंडु शुभाशय कोरलु बरुत्ताले अल्ली श्रेयस नन्नु अनाथ एंदु परिचयिसुत्ताले उडुप मत्तु कुटुंबक्के अपारवाद संकटवागुत्तदे उडुप तन्न कैयारे मगनिगे बेण्णे मसाले माडिकोडुत्ताने कण्णीरु काणद हागे अप्प कोट्टिद्दन्नु तिन्नुव श्रेयस कोनेगे चेतरिसिकोंडिद्द ऊर्वशी ताने कैयारे तंदुकोट्ट पायसवन्नु कूड कुडिदु तिरुगि होगुत्ताने अंदु रात्रि एकांतदल्ली वैभव ಕೊಟ್ಟ ಲಾಕೆಟ್ ಖಾಲಿ ಇದ್ದ ಜಾಗದಲ್ಲಿ ವೈಭವ್ನ ಫೋಟೋ ಹಾಕಿ ಕನಸು ಕಾಣುತ್ತಾಳೆ. ಮರುದಿನ ಶಾಂತಾಳ ಹತ್ತಿರ ಬರುವ ನರ್ಸ್ ವಸಂತ ಒಂದಷ್ಟು ಹಣದ ವ್ಯವಸ್ಥೆ ಆಗಬೇಕು ಎನ್ನುತ್ತಾಳೆ. ಶಾಂತ ಅವಳಿಗೆ ಮತ್ತೆ ಹಣ ಕೊಟ್ಟು ಕಳುಹಿಸುತ್ತನ್ನು ಕಂಡು ವೈಷ್ಣವಿಗೆ ಏನೋ ಅನುಮಾನ ಮೂಡುತ್ತದೆ. ಅಂದು ರಾತ್ರಿ ಗಾಢ ನಿದ್ರೆಯಲ್ಲಿದ್ದ ಕರುಣಾಳಿಗೆ ವೈಭವ್ ಜೊತೆಗೆ ತನ್ನ ಮದುವೆಯಾದ ಹಾಗೆ ಕನಸು ಬೀಳುತ್ತದೆ. ಆಕೆ ಆ ಕನಸಿಗೆ ಬೆಚ್ಚಿ ಎಚ್ಚೆತ್ತು ಕೂರುತ್ತಾಳೆ. ಅಗ್ಲು ಕನಸು ಕಾಣ್ತಾ ಇದ್ದಿದ್ದು ಕನಸು ಈಗ ರಾತ್ರಿನಲ್ಲೂ ಬರೋದಕ್ಕೆ ಶುರುವಾಗಿದೆ. ಹಾಗೆ ರಾತ್ರಿಯಲ್ಲಿ ಬರೋ ಕನಸು ಖುಷಿ ಕೊಡ್ತಿಲ್ಲ, ಹೆದರಿಕೆ ಹುಟ್ಟಿಸ್ತಾ ಇದೆ. ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ತುಂಬಾ ಭಯ ಭಯ ಆಗ್ತಾ ಇದೆ. ನಾನು ಏನ್ ಮಾಡ್ಲಿ ಭಗವಂತ, ನನಗೆ ಬರೀ ಕನಸು ಕಾಣೋದಕ್ಕೆ ಬಿಡು, ಹುಚ್ಚಿ ಹಿಡಿಯೋ ಹಾಗೆ ಮಾಡಬೇಡ ಪ್ಲೀಸ್. ಭಯ ಆಯ್ತಾ? ನನ್ನನ್ನು ನೋಡಿ ಭಯ ಆಯ್ತಾ? ಇಲ್ಲ, ಕನಸಲ್ಲಿ ಕಂಡಿದ್ದನ್ನು ನೆನೆಸ್ಕೊಂಡು ಭಯ ಆಯ್ತಾ? ಗೊತ್ತಾಗತ್ತೆ ಎಲ್ಲ, ಈ ಹುಚ್ಚು ಗೊತ್ತಾಗತ್ತೆ, ನಿನ್ನ ಹುಚ್ಚು ಏನು ಅಂತಾನೂ ಗೊತ್ತಾಗತ್ತೆ, ನಿನ್ ಹಿಡಿದಿರೋ ಹುಚ್ಚು ಯಾವಾಗ ಬಿಟ್ಟೋಗುತ್ತೆ ಅಂತಾನೂ ಗೊತ್ತಾಗತ್ತೆ. ಈ ಹುಚ್ಚು ಇನ್ನೇನ್ ಕಾಟ ಕೊಡುತ್ತೆ ಅನ್ನೋದು ಗೊತ್ತಾಗತ್ತೆ. ಏನು ಏನ್ ಹೇಳ್ತಿದ್ದೀರ ಸ್ವಾಮಿಗಳೇ? ಹುಚ್ಚ ಹುಚ್ಚ, ನಾನು ಹುಚ್ಚ ಏನ್ ಹೇಳ್ತಾನೆ, ಬರೀ ನಿಜ ಮಾತ್ರ ಹೇಳ್ತಾನೆ. ಅವನು ಕಂಡಿದ್ದು ನಿನಗೂ ಕಾಣುತ್ತೆ, ನಿನಗ್ ಕಂಡಿದ್ದು ನಿಜವಾಗುತ್ತೆ, ನಿಜವಾಗಿದ್ದು ಸುಳ್ಳಾಗುತ್ತೆ. ಸುಳ್ಳು ಮೆರವಣಿಗೆ ಹೋದಾಗ ಸತ್ಯ ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷ ಆಗುತ್ತೆ, ಸುಳ್ಳಿನ ಸಂಹಾರ ಆಗುತ್ತೆ, ಆಗೋದೆಲ್ಲ ಹಾಗೇ ಆಗುತ್ತೆ. ಅದನ್ನ ತಡೆಯಕ್ಕೆ ನೀನ್ ಯಾರು, ಈ ಹುಚ್ಚ ಯಾರು? ಸ್ವಾಮಿ, ನೀವು ಹೇಳ್ತಿದ್ರೆ ನನಗೆ ಭಯ ಆಗ್ತಾ ಇದೆ. ನೀವು ಸಿಕ್ಕಾಗೆಲ್ಲ ನನ್ನ ಜೀವನ ಬಗ್ಗೆ ಏನೋ ಅಸ್ಪಷ್ಟವಾಗಿ ಹೇಳ್ತಿದ್ದೀರ, ದಯವಿಟ್ಟು ಸ್ಪಷ್ಟವಾಗಿ ಹೇಳಿ ಸ್ವಾಮಿಗಳೇ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯ ಅಲ್ಲ, ಆ ಸಮಯ ಬಂದೇ ಬರುತ್ತೆ. ಆ ಸಮಯ ಅವನ್ನೇ ಕರ್ಕೊಂಡ್ಬರುತ್ತೆ. ಹಾರ ಹಾಕದವನ್ನ, ಕುಂಕುಮ ಇಟ್ಟವನ್ನ ನಿನ್ ಜೊತೆ ಸೇರ್ಸೇ ಸೇರಿಸುತ್ತೆ. ಅಲ್ಲಿ ತನಕ ಬಂದದ್ದನ್ನೆಲ್ಲ ಖುಷಿಯಾಗಿ ಅನುಭವಿಸು. ಅರ್ಥ ಆಗ್ಲಿಲ್ಲ ಸ್ವಾಮಿಗಳೇ, ದಯವಿಟ್ಟು ಒಂದೇ ಒಂದ್ ಮಾತಲ್ಲಿ ಬಿಡ್ಸೇಳಿ. ಹೋಗೋ ಕಾಲ ಬರೋ ತನಕ ಸಂತೋಷವಾಗಿರು, ಖುಷಿಯಾಗಿರು, ಖುಷಿಯಾಗಿರು. ನಮಸ್ಕಾರ ಆಚಾರ್ಯರೇ. ನಮಸ್ಕಾರ. ನನ್ನ ಮಗನಿಗೆ ಆದಷ್ಟು ಬೇಗ ವಿವಾಹ ಯೋಗ ಕೂಡು ಬರಲಿ ಅಂತ ವಾರಣಾಸಿಗೆ ಹೋಗಿ ಪವಿತ್ರವಾದ ಗಂಗೆಯನ್ನ ತಂದಿದ್ದು.
ಇದಕ್ಕೆ ಪೂಜೆ ಮಾಡಿ ಭಗವಂತನ ಸನ್ನಿಧಾನದಲ್ಲಿ ಇಟ್ಟು ಕೊಡಬೇಕು. ಆಯ್ತು, ಕೊಡ್ತೇನೆ. ನಿಮ್ ಮಗನಿಗೆ ವಿವಾಹ ಯೋಗ ಕೂಡ ಬಂದಿದ್ಯಾ? ಈ ವರ್ಷದಲ್ಲಿ ಅವನಿಗೆ ಮದುವೆ ಆಗೋ ಯೋಗ ಇದೆ. ಆದರೆ ಅವನ ಮದುವೆ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ ಅನ್ನೋದು ಅವನ ಗೋಚಾರದ ಲೆಕ್ಕ ಹೇಳ್ತಾ ಇದೆ. ನಾನು ಅದಕ್ಕೆ ಪರಿಹಾರ ಹುಡುಕೋದಕ್ಕೆ ಹೋದಾಗೆಲ್ಲ ಮಾಂದಿ ಅಡ್ಡ ಬರ್ತಾ ಇದೆ. ಅದು ಕರಗಿ ಬೆಳಕಾಗಬೇಕು. ಅಲ್ಲಿ ತನಕ ನಾನು ಸುಮ್ಮನೆ ಇರ್ತೀನಿ. ಈ ಗಂಗಾ ಮಾತೆಯನ್ನ ಪೂಜೆ ಮಾಡಿ ತೀರ್ಥ ತಗೊಂಡ್ರೆ ಮಾಂದಿ ಕರಗತ್ತೆ ಅಂತ ಎಲ್ಲೋ ಶಾಸ್ತ್ರದಲ್ಲಿ ಓದಿದ ನೆನಪು. ಏನಾಗತ್ತೆ ನೋಡೋಣ ಆಚಾರ್ಯ. ಸರಿ, ಇಲ್ಲೇ ಕಲಶ ಇಟ್ಟು ಪೂಜೆ ಮಾಡೋಣವೇ. ಪೂಜೆ ಸಾಮಗ್ರಿ ಎಲ್ಲ ತಂದಿದ್ದೀರಾ? ಎಲ್ಲವನ್ನ ತಂದಿದ್ದೇನೆ, ನೀವ್ ಇದನ್ನ ಒಪ್ಪಿಸ್ಕೋಬೇಕು. ಸರಿ, ಕಲಶ ಇಲ್ಲಿಡಿ, ನಾನು ಪೂಜೆ ಮುಗಿಸ್ಕೊಂಡು ಬಂದು ತಗೊಂಡೋಗಿ. ಆಯ್ತು. ಇಲ್ಲೇ ರೀ, ಬರ್ತೀನಿ. ವಿದ್ಮಹೇ ವಿಷ್ಣು ಪತ್ನಿ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಇಲ್ಲಿ ಕಲಶ ಇತ್ತಲ್ಲ, ಏನಾಯ್ತು? ಆಚಾರ್ಯರ ಕಲಶ ಎಲ್ಲಿ ಹೋಯ್ತು? ಒಳಗ್ ತಗೊಂಡ್ ಹೋದ್ರ? ಇಲ್ಲಲ್ಲ. ಮತ್ ಎಲ್ಲಿ ಕಲಶ ನೋಡಿ? ಅಲ್ಲಿ ಕ್ಷಮ್ಸಿಯಪ್ಪ ಅಜ್ಜಿ, ಅಜ್ಜಿ ಪಾಪ ತಲೆ ತಿರುಗಿ ಬಿದ್ಬಿಡ್ತಿದ್ರು. ಅವ್ರಿಗೆ ನೀರ್ ಕುಡ್ಸಕ್ಕೆ ಸುತ್ತಮುತ್ತ ನೋಡ್ದೆ, ಬೇರೆ ಏನು ಕಾಣ್ಲಿಲ್ಲ. ಅದಕ್ಕೆ ಇದ್ರಲ್ಲಿ ಇದ್ದ ನೀರ್ ತಂದು ಕುಡ್ಸ್ದೆ. ಪಾಪ ಅವ್ರೀಗ ಸುಧಾರಿಸ್ಕೊಳ್ತಿದ್ದಾರೆ. ಮುಟ್ಟೋದಕ್ಕೆ ಹೇಳಿದ್ದು ಇದು ಎಷ್ಟು ಪವಿತ್ರವಾದ ತೀರ್ಥ ಅನ್ನೋದು ಗೊತ್ತಾ ನಿನಗೆ? ವಾರಣಾಸಿಯಿಂದ ಕಾಶಿಯಿಂದ ತರಿಸಿರೋ ಪವಿತ್ರವಾದ ಗಂಗೆ ಇದು. ಭಗವಂತನ ಸನ್ನಿಧಾನದಲ್ಲಿ ಇಟ್ಟು ಪೂಜೆ ಮಾಡಿ ನೂರಾರು ಜನಕ್ಕೆ ಇದನ್ನ ಹಂಚಬೇಕಾಗಿತ್ತು. ಪವಿತ್ರವಾದ ಗಂಗೆಯನ್ನ ಚೆಲ್ಲಿ ಹಾಳು ಮಾಡಿಬಿಟ್ಟಿಯಲ್ಲ. ಕ್ಷಮಿಸಿ ಅಪ್ಪಾಜಿ, ನನಗೆ ಗೊತ್ತಾಗ್ಲಿಲ್ಲ. ಉತ್ತೇ ಬಾಯಿ, ಉತ್ತೇ ಬಾಯಿ. ದರಿದ್ರದೊಳೆ ಇನ್ನು ಒಂದು ಸಲ ನನ್ನನ್ನು ಅಪ್ಪಾಜಿ ಅಂತ ಕರಿಬೇಡ. ಅಪ್ಪಾಜಿ, ನಿಜವಾಗ್ಲೂ ಅದು ನೀರು ತಂದಿಟ್ಟಿರೋದು ಅಂತ ನನಗೆ ಗೊತ್ತಿರಲಿಲ್ಲ. ಈ ಅಜ್ಜಿ ಪ್ರಜ್ಞೆ ತಪ್ಪು ಬಿದ್ದುಬಿಟ್ಟಿದ್ರು. ಆ ಟೈಮಲ್ಲಿ ನನಗೆ ಅವ್ರ ಪ್ರಾಣ ಉಳಿಸೋದಕ್ಕೆ ಬೇರೆ ದಾರಿ ಕಾಣಲಿಲ್ಲ. ಈ ನೀರು ಕುಡಿಸ್ಬಿಟ್ಟೆ, ಕ್ಷಮಿಸ್ಬಿಡಿ. ಈ ಮುದುಕಿಗೆ ಏನಾದರೂ ನನಗೇನು? ನೀನ್ ಯಾಕೆ ನನ್ನ ಪವಿತ್ರವಾದ ಗಂಗೆ ಅನ್ನೋದಿದೆ? ಅಪ್ಪಾಜಿ,
ನಿಮಗೆ ಸಿಟ್ಟಿದ್ರೆ ನನ್ನನ್ನ ನೇರವಾಗಿ ಬೈರಿ. ನಾನು ಮಾಡಿದ ತಪ್ಪು ಅನ್ಸಿದ್ರೆ ನೀವೇನು ಶಿಕ್ಷೆ ಕೊಟ್ರು ಅನುಭವಿಸ್ತೀನಿ. ಆದ್ರೆ ಈ ತರ ಮಾತಾಡಿ ನಿಮ್ಮ ವ್ಯಕ್ತಿತ್ವಕ್ಕೆ ಗಲ್ಲತೆಗೆ ಅವಮಾನ ಮಾಡಬೇಡಿ. ಓಯ್ ಮುಚ್ಚೊಂದೆ, ನನ್ನ ವ್ಯಕ್ತಿತ್ವ ನನ್ನ ಘನತೆನ ಅಳತೆ ಹಾಕೋದಿಕ್ಕೆ ನೀನ್ ಯಾರು? ನಿನಗೆ ಏನು ಯೋಗ್ಯತೆ ಇದೆ? ಆ ಅಪ್ಪಾಜಿ, ಯಾಕೆ ನನ್ನನ್ನು ಅಪಹಾರ್ಥ ಮಾಡ್ಕೊಳ್ತಿದ್ದೀರಾ? ಇಷ್ಟು ವೇದ ವಿದ್ಯೆಗಳನ್ನ ಓದಿ ತಿಳ್ಕೊಂಡಿರೋ ಜ್ಞಾನವಂತರು ನೀವು. ಪ್ರಾಣ ಹೋಗೋ ಟೈಮಲ್ಲಿ ಜೀವ ಉಳಿಸೋದಕ್ಕೆ ನಿಮ್ ನೀರು ಬಳಕೆ ಆಗಿದೆ, ಅದ್ರ ಮಹತ್ವ ಗೊತ್ತಿಲ್ಲದೆ ನಾನು ಬಳಸ್ಬಿಟ್ಟೆ. ಆದ್ರೆ ಇದು ಕೂಡ ಶ್ರೇಷ್ಠ ಅಲ್ವಾ ಅಪ್ಪಾಜಿ? ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಕ್ಷಮಿಸ್ಬೋದಲ್ವಾ? ದುರಹಂಕಾರಿ, ನನಗೆ ಬುದ್ಧಿ ಹೇಳೋಕ್ ಧೈರ್ಯ ಬಂತ ನಿನಗೆ? ಹೀಗೆ ಬಿಟ್ರೆ ತಲೆ ಮೇಲೆ ಕೂತ್ಕೋತೀಯ ನಿನ್ನ ಅಪ್ಪಾಜಿ. ನನ್ಗೆ ಹೇಗೆಲ್ಲ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ ಅಪ್ಪಾಜಿ, ಪ್ಲೀಸ್. ಯಾವ ಜನ್ಮದ ಶತ್ರುನೇ ನೀನು? ಯಾಕೆ ಯಾಕೆ ನನ್ನ ಎದುರುಗಡೆ ಬಂದಾಗೆಲ್ಲ ಈ ರೀತಿ ನನಗೆ ಅವಮಾನ ಮಾಡ್ತಾ ಇದೀಯಾ? ಕಾಣಿಸ್ತಿದೆ, ಪ್ರತಿ ಸರಿ ಹೀಗೆ ಯಾಕೆ ಆಗ್ತಿದೆ ಅಂದ್ರೆ ನನಗೂ ನಿನಗೂ ಯಾವುದೋ ಜನ್ಮದ ಸಂಬಂಧ ಇದೆ, ಯಾವುದೋ ಋಣ ಇದೆ. ಅದಕ್ಕೆ ನೀನು ನನಗೆ ಈ ರೀತಿ ಕಾಟ ಕೊಡ್ತಾ ಇದೀಯ. ಅದೇನೇ ಇರಲಿ, ಆದ್ರೆ ಈ ಜನ್ಮದಲ್ಲಿ ಈ ಹೊತ್ತಲ್ಲಿ ನೀನು ನನಗೆ ಕೊಡ್ತಿರೋ ಕಾಟಕ್ಕೆ ಶಿಕ್ಷೆ ಅನುಭವಿಸ್ತೀಯ. ನನ್ನ ಶಾಪ ನಿನಗಿದ್ದೇ ಇದೆ, ನನ್ನ ಶಾಪದಿಂದ ನೀನು ಸುಟ್ಟು ಹೋಗೋದಕ್ಕೆ ಮುಂಚೆ ನನ್ನ ಕಣ್ಣಿಗೆ ಬೀಳದೆ ಇರೋ ಹಾಗೆ ತೊಲಗೋಗು. ಹೋಗು. ನೀನೇನು ಹೋಗೋದು, ನಾನೇ ಹೊರಟು. ನೋಡಿ ಸಟ್ಟಿ, ಬೇರೆ ಯಾರ ಬೇಕಾ? ಯಶೋಧ, 40 ರೂಪಾಯಿ ತಗೊಂಬಿಡು. ಅಂತೂ ನಿನಗೆ ನಮಗ್ ಬೇಕಾಗಿರೋ ಡಿಪಾರ್ಟ್ಮೆಂಟೇ ಸಿಕ್ಬಿಟ್ಟಿದೆಯಲ್ಲ ಯಶೋಧ, ಇದಕ್ಕಿಂತ ಸಂತೋಷ ಏನಿದೆ? ಯಾಕಷ್ಟೊಂದು ಗಾಬರಿ ಆಗಿದೆ ಯಶೋಧ? ಕೂತ್ಕೋ. ನೀನು ಈ ಗಲ್ಲದ ಮೇಲೆ ಕೂತ್ಕೊಂಡಿದ್ರೆ ನೋಡಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಆಗುತ್ತೆ ಆಗುತ್ತೆ ಆಗದೆ ಏನು? ನೀನು ಈ ಥರ ಪದೇ ಪದೇ ಬಂದು ನನ್ನ ಹುಡ್ಕೊಂಬಂದು ದುಡ್ಡು ಕೇಳೋದು ಚೆನ್ನಾಗಿರೋದಿಲ್ಲ. ಅಯ್ಯಯ್ಯೋ, ನಾನು ದುಡ್ಡು ಕೇಳಕ್ಕೆ ಬಂದೆ ಅಂತ ಎಲ್ಲಿ ಹೇಳಿದೆ ಯಶೋಧ? ಮತ್ತಿನ್ಯಾಕೆ ಬಂದೆ? ಹಶವಾಗಿತ್ತು, ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನೀನು ಹೇಳಿದ್ಮೇಲೆ ನನಗನ್ನಿಸ್ತು, ನನಗೊಂದು 10,000 ಕೊಡ್ತೀಯ ಯಶೋಧ? ನೋಡು ನೋಡು, ನೀನು ಬಂದಿರೋದೆ ಇದಕ್ಕೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ನಾನು ಹೇಳಿದ್ದಕ್ಕೆ ಆ ನೆಪ ತೆಗೆದು ಹೇಳ್ತಾ ಇದೀಯ. ಇದೆಲ್ಲ ಚೆನ್ನಾಗಿರೋದಿಲ್ಲ ನೋಡು. ಏನೋ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಹೇಗೋ ಒಂದು ವ್ಯವಹಾರ ಶುರು ಮಾಡಿದ್ದಾಳೆ ನನ್ನ ಮಗಳು. ಪ್ರತಿಯೊಬ್ಬರು ಬೆವರು ಸುರಿಸಿ ದುಡಿತಾ ಇದ್ದಾರೆ. ಆ ಬೆವರಿನ ದುಡ್ಡು
ಎಲ್ಲೋ ಒಂದ್ ಕಡೆ 10 ರೂಪಾಯಿ ಇದೆ ಅಂದ್ರೆ ಅದು 10 ಜನರ ಜೀವನಕ್ಕೆ ಬೇಕಾಗಿರೋ ದುಡ್ಡು. ನಿನ್ನಂಥವ್ರು ಬಂದು ಅದ್ರ ಮೇಲೆ ಕಣ್ಣು ಹಾಕ್ಬಾರ್ದು. ಏನ್ ಯಶೋದ, ನನ್ ತಲೆ ಬಗ್ಸ್ ಕೇಳ್ತಾ ಇದ್ದೀನಿ ಅಂತ ಬಹಳ ಜೋರ್ ಮಾಡ್ತಾ ಇದೀಯಾ? ನೀವೆಂತ ಕೆಲಸ ಮಾಡಿದ್ದೀರಾ ಅಂತ ಗೊತ್ತು ತಾನೇ? ನನ್ ಜೀವನನೇ ಹಾಳು ಮಾಡಿದ್ದೀರಾ. ನಿಮ್ಮಿಂದ ಕೆಲಸ ಕಳ್ಕೊಂಡೆ, ಜೈಲ್ಗೋದೆ, ಗೊತ್ತು ತಾನೇ? ನಾನೇನಾದ್ರೂ ಸೇಡ್ ತೀರಿಸ್ಕೋಬೇಕು ಅನ್ಕೊಂಡಿದ್ರೆ ಈಗ್ಲೂ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಸಾಕು, ನೀನು ನಿನ್ ಗಂಡ ಜೈಲ್ ಸೇರ್ಬೇಕಾಗುತ್ತೆ. ನನಗೆ ಕೋರ್ಟಿಂದನೇ ಪರಿಹಾರ ಕೊಡ್ಬೇಕಾಗುತ್ತೆ, ಗೊತ್ತು ತಾನೇ? 25 ವರ್ಷದ ಹಿಂದೆ ನಾವೊಂದು ಚಿಕ್ಕ ತಪ್ಪು ಮಾಡಿದೀವಿ ಅಷ್ಟೇ. ನೀನ್ ಅದನ್ನ ಇಟ್ಕೊಂಡು ಆಟ ಆಡೋದಕ್ಕೆ ಬರ್ಬೇಡ, ಪದೇ ಪದೇ ಹೆದರ್ಸಕ್ ನೋಡ್ಬೇಡ. ನಾನ್ ಹೆದರ್ಸ್ತಾ ಇಲ್ಲ, ಇರೋ ವಿಷಯನೇ ಹೇಳ್ತಾ ಇರೋದು. ಪೊಲೀಸು, ಕೇಸು, ಲಾಯರು ಅಂತ ನ್ಯಾಯ ತಗೊಳಕ್ಕೆ ನನಗೆ ಪ್ರಾಣ ಇಲ್ಲ. ಕಷ್ಟದಲ್ಲಿದ್ದೀನಿ, ಅದಕ್ಕೆ ಮೆತ್ತ ಕೇಳ್ತಾ ಇದ್ದೀನಿ. ನೀನೇನಾದ್ರೂ ಉಲ್ಟಾ ಮಾತಾಡಿದ್ರೆ ಪೊಲೀಸು, ಲಾಯರ್ ಅಂತಾನೆ ನಾನು ಹೋಗ್ತೀನಿ. ನನಗೆ ನ್ಯಾಯ ಕೊಡಿ ಅಂತ 4 ಜನನ ಕರ್ಕೊಂಡ್ಬಂದು ನಿನ್ನ ಹೋಟ್ಲ್ ಮುಂದೆನೆ ಧರಣಿಗೆ ಕೂತ್ಕೊಂತೀನಿ. ಹಾಗೆ ಮಾಡ್ಲಾ? ಈಗ ನಾಳೆ ಏನೇನು ಬೇಕು ಎಲ್ಲ ಪಟ್ಟಿ ಮಾಡಿ ಕೊಟ್ಬಿಡೆ, ಈಗಲೇ ತಂದಿಟ್ಬಿಡ್ತೀನಿ. ಏನಂತೀಯ? ನಮ್ಮಮ್ಮ ಯಾಕೋ ಒಂಥರ ಆಡ್ತಾ ಇದ್ದಾರಲ್ಲ, ಈ ಹೆಂಗ್ಸಕ್ ಪದೇ ಪದೇ ದುಡ್ಡು ಬೇರೆ ಕೊಡ್ತಾ ಇದ್ದಾರೆ. ಇದು ಭಯಕ್ಕ ಅಥವಾ ನಿಜವಾಗ್ಲೂ ಸಹಾಯ ಮಾಡಬೇಕು ಅಂತಾನ? ಅಪ್ಪನಿಗೆ ಹೇಳಿದ್ರೆ ಹೇಗೆ? ವೈಷ್ಣವಿ, ಏ ವೈಷ್ಣವಿ, ಯಾಕೆ ಹಾಗೆ ನಿಂತಿದ್ಯಾ? ಏನು ಯೋಚನೆ ಮಾಡ್ತಾ ಇದೀಯಾ? ಇದ್ಯಾಕೆ ಹುಷಾರಾಗಿದ್ಯಾ ತಾನೆ? ಏನಾದರೂ ಬೇಕಿತ್ತಾ ನಿನಗೆ? ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು. ಅಷ್ಟೇ ತಾನೆ? ನಿಮ್ಮ ಅಪ್ಪನ ಹತ್ರ ಕೇಳು, ಇಲ್ಲದಿದ್ರೆ ನಿಮ್ಮ ಅಣ್ಣನ ಹತ್ರ ಕೇಳು. ಅದರಲ್ಲಿ ಯೋಚನೆ ಮಾಡುವಂಥದ್ದೇನಿದೆ? ಯಾಕೆ, ನಿನ್ನ ಕೇಳಿದ್ರೆ ಸಿಗಲ್ವಾ? ಅದ್ಯಾರೋ ಬಂದು ನಿನ್ನ ಹತ್ರ ಹೆದರ್ಸಿ ಬೆದರ್ಸಿ ದುಡ್ಡು ಕಿತ್ಕೊಂಡು ಹೋಗ್ತಾ ಇರ್ತಾರೆ. ನೋಡ್ದ್ಯಾ, ನಾನು ಹೇಳಿಲ್ವಾ ಅವರು ನಿನ್ನ ಹತ್ರ ಹೆದರ್ಸಿ ಬೆದರ್ಸಿ ದುಡ್ಡು ಕಿತ್ಕೊಂಡು ಹೋಗ್ತಾನೆ ಇದ್ದಾರೆ, ಕರೆಕ್ಟ್ ತಾನೆ? ಏನು ಮಾತಾಡ್ತಾ ಇದೆಯಾ ನೀನು? ನನ್ನನ್ನು ಯಾರು ಹೆದರ್ಸಿ ಬೆದರ್ಸಿ ದುಡ್ಡು ತಗೊಂಡು ಹೋಗ್ತಾ ಇಲ್ಲ. ವಸಂತಾಗೆ ಅಯ್ಯೋ ಪಾಪ ಅಂತ ಅವಳು ಕಷ್ಟಕ್ಕೆ ಕರ್ಗಿ ನಾನೇ ದುಡ್ಡು ಕೊಡ್ತಾ ಇರೋದು. ಅದು ನಿಮ್ಮ ಅಪ್ಪನೂ ಪರವಾಗಿಲ್ಲ ಅಂತ ಹೇಳಿಲ್ವಾ ಅವತ್ತು? ಅದು ಆಗ ಹೇಳಿದ್ದು, ಈಗ ಮತ್ತೆ ಕೊಟ್ಟಿದ್ಯಲ್ಲ ಅದನ್ನು ಅವ್ರ ಹತ್ರ ಹೇಳಿದ್ಯಾ?